ಅಂದ್ರೆ ಎಲ್ಲಿ ಆಸ್ಪತ್ರೆಗಳು ಜಾಸ್ತಿ ಇರ್ತಾವಲ್ಲ ಅಲ್ಲಿ ಕಾಯಿಲೆಗಳು ಜಾಸ್ತಿ ಇರ್ತವೆ. ಕಾಡಲ್ಲಿ ಆಸ್ಪತ್ರೆ ಇರಲ್ಲ, ಅಲ್ಲಿ ಕಾಯಿಲೆನೂ ಕಡಿಮೆ. ಅದು ಬೆಂಗಳೂರಿಗೆ ಬನ್ನಿ ನೀವು. ಸೊ ಬೆಂಗಳೂರಲ್ಲಿ ಹಾಸ್ಪಿಟ್ಲ್ಗಳು ಸಿಕ್ಕಾಬಿಡಿ, ಕಾರ್ಪೊರೇಟ್ ಹಾಸ್ಪಿಟ್ಲ್ ಆ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಎಷ್ಟು ಹಾಸ್ಪಿಟ್ಲ್ ಜಾಸ್ತಿ ಇದೆ, ಎಷ್ಟು ಹಾಸ್ಪಿಟ್ಲ್ ಜಾಸ್ತಿ ಇದಾವೋ ಅಷ್ಟೇ ಇಲ್ಲಿ ಕಾಯಿಲೆ ಪ್ರಮಾಣವೂ ಹೆಚ್ಚಾಗಿರ್ತದೆ. ನೋಡಿಗ ಸೊ ಹೇಗಿರುತ್ತೆ ಅಂತಂದ್ರೆ, ಒಂದು ಸಿಟಿ ಅಂತ ಬಂದಾಗ ಈ ಬೆಂಗಳೂರನ್ನೇ ತಗೊಳ್ಳೋಣ, ಎಕ್ಸಾಂಪಲ್ ತಗೊಳ್ಳೋಣ. ಜನರಲ್ಲಿ ಯಾವುದೋ ಒಂದು ಪೇಷಂಟ್ ಚೆಸ್ಟ್ ಪೇನ್ ಅಂತ ಬಂದರೆ ನಾವೇನು ಮಾಡ್ತೀವಿ, ಸೊ ಚೆಕಪ್ ಮಾಡ್ತೀವಿ. ಸೊ ನೋಡಿ, ಹಿಸ್ಟ್ರಿ ಏನು ಮಾಡಿ, ಜನರಲ್ಲಿ ಏನು ಮಾಡಬೇಕು, ಹಿಸ್ಟ್ರಿ ಕೇಳಬೇಕು, ಹೆಂಗೆ ಸ್ಟಾರ್ಟ್ ಆಯ್ತು, ಏನು ಆಗಿಗೆ ಅಂತ ಕೇಳಬೇಕು. ಆಮೇಲೆ ಚೆಕಪ್ ಮಾಡಿ, ಜನರಲ್ ಚೆಕಪ್ ನಾವೇ ಚೆಕ್ ಮಾಡಿಬಿಟ್ಟು ಸೊ ನೋಡಬೇಕು. ನೋಡಿ, 99% ಚೆಸ್ಟ್ ಪೇನ್ ಅಂತ ಬಂದಾಗ ಅದು ನಾನ್ ಕಾರ್ಡಿಯಾಕ್, ಅಂದ್ರೆ ಹಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ, ಒಂದು 1% ಮಾತ್ರ ಹಾರ್ಟಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಆದರೆ ಇಲ್ಲಿ ಸೊ ಬೆಂಗಳೂರಂತ ಸಿಟಿಲಿ ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ಇದೇನೋ ಬಂತು. ಸೊ ಸರಿ, ಸೀದಾ ಹೋಗ್ತಾ ಇರೋದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟ್ಲು, ದೊಡ್ಡ ಹಾರ್ಟ್ ಕಾರ್ಡಿಯಾಕ್ ಸೆಂಟರ್ಸ್, ದೊಡ್ಡ ದೊಡ್ಡ ಕಾರ್ಡಿಯಾಕ್ ಸೆಂಟರ್ಸ್ ಇದಾವೆ. ಸೊ ಅಲ್ಲಿಗೆ ಹೋಗ್ತಾರೆ, ಎಲ್ಲ ಪೇಷಂಟ್ ಅಲ್ಲಿಗೆ ಹೋಗ್ತಾರೆ ಚೆಸ್ಟ್ ಪೇನ್ ಅಂತ ಹೋಗ್ತಾರೆ. ಸೊ ಹೋದಾಗ ಏನ್ ಮಾಡ್ತಾರೆ, ಸೊ ಡಾಕ್ಟರ್ ಸರ್ ಚೆಸ್ಟ್ ಪೇನ್ ಅಂತ ಇಷ್ಟು ಫಸ್ಟ್ ಕೇಳ್ತಿದ್ದಂಗೆ ಅಲ್ಲೇ, ಸೊ ಇದರಲ್ಲೇ ಕೇಳ್ತಾರೆ ಏನು ಕಂಪ್ಲೀಟ್ ಚೆಸ್ಟ್ ಪೇನ್. ಆ ಸರಿ, ಇವೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿ ಒಂದು ದೊಡ್ಡ ಲೀಸ್ಟ್ ಕೊಡ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಪೇಷಂಟ್ ಅಲ್ದಾಡ್ ಅಲ್ದಾಡ್ ಅಲ್ದಾಡ್, ಒಂದಿಷ್ಟು ಬ್ಲಡ್ ಟೆಸ್ಟ್, ಒಂದು CCG, ಒಂದಿಷ್ಟು ಯಾಕೋ ಅದು ಇದು, ಆ ರೂಮ್ ಈ ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಸುಸ್ತಾಗಿ ಸಾಯಂಕಾಲ ಬಂದಾಗ ಸೊ ಡಾಕ್ಟರ್ ಏನು ಮಾಡ್ತಾರೆ, ನೋಡ್ತಾರೆ, ರಿಪೋರ್ಟ್ ನೋಡ್ತಾರೆ, ಎಲ್ಲ ನಾರ್ಮಲ್ ಆಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಕೊಡ್ತಾರೆ. ಇಷ್ಟು ಅಪ್ಪ ಒಂದೊಂದು ಫೈಲ್ ಎಲ್ಲ ಮಾಡಿಸಿದ ಒಂದು ಫೈಲ್ ಕೊಡ್ತಾರೆ, ಜೊತೆಗೆ ಒಂದಿಷ್ಟು ಹೊಟ್ಟೆ ತುಂಬ ಮಾತ್ರೆ ಕೊಡ್ತಾರೆ. ಸೊ ಏನು ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದಮೇಲೂ ಸ್ಟಿಲ್ ಮಾತ್ರೆ ಕೊಡ್ತಾರಲ್ಲ, ಏನು ನೋಡಿ, ಸ್ಮೈಲ್ಡಾಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ, ತೊಗೊಳ್ಳಿ, ಕೊಲೆಸ್ಟ್ರಾಲಿಗೆ ಮಾತ್ರೆ ತೊಗೊಳ್ಳಿ ಅಂತ ಕೊಟ್ಟಿರ್ತಾರೆ. ವಿಟಮಿನ್ ಟ್ಯಾಬ್ಲೆಟ್ ಒಂದು ಕೊಟ್ಟಿರ್ತಾರೆ, ಸೊ ಅವಶ್ಯಕತೆ ಇಲ್ಲ, ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಆಮೇಲೆ ಸೊ ಗ್ಯಾಸ್ಟ್ರಿಕ್ ಇಂದ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಗ್ಯಾಸ್ಟ್ರಿಕ್ ಇಂದ ಒಂದು ಮಾತ್ರೆ ಕೊಟ್ಟಿರ್ತಾರೆ. ಸೊ ಇಲ್ಲ ಮಸಲ್ ಪೇನ್ ಇರ್ಬೋದು ಅಂತ ಹೇಳಿ ಒಂದು ಪೇನ್ ಕಿಲ್ಲರ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲ ಸ್ಟ್ರೆಸ್ ಜಾಸ್ತಿ ಆಗಿ ಏನೋ ಬಂದಿರ್ಬೋದು ಅಂತ ಹೇಳಿ ಒಂದು ಸೆಡೇಟಿವ್ಸ್, ಅಂದ್ರೆ ನಿದ್ರೆ ಮಾತ್ರೆ ಅಂತ ಕೊಟ್ಟಿರ್ತಾರೆ. ಒಂದು ಹೊಟ್ಟೆ ತುಂಬ ಒಂದಿಷ್ಟು ಸುಮಾರು ಪೇಷಂಟ್ ನಮ್ಮ ಹತ್ರ ಬರ್ತಿರ್ತಾರೆ, 5000 ಬಂದಿರ್ತಾರೆ, ಸರ್ ನಾನು ಅಲ್ಲಿ ಆ ಹಾಸ್ಪಿಟಲ್ ಹೋಗಿದ್ದೆ, ಆರ್ಟ್ ಹಾಸ್ಪಿಟಲ್ ಹೋಗಿದ್ದೆ, ಎಲ್ಲ ಚೆಕಪ್ ಮಾಡಿಸ್ತೇನೆ, ಎಲ್ಲ ನಾರ್ಮಲ್ ಇದೆ ನೋಡಿ ಸರ್ ಅಂತ ಫೈಲ್ ಕೊಡ್ತಾರೆ. ಫೈಲ್ ಜೊತೆಗೆ ಇಷ್ಟು ಮಾತ್ರೆ ತೋರಿಸ್ತಾರೆ, ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ ನೋಡಿ, ಏನು ಇಲ್ಲ ರಿಪೋರ್ಟ್ ನಾರ್ಮಲ್ ಅಂತ ಬರ್ಬಿಟ್ಟು ಇಷ್ಟು ಮಾತ್ರೆ ಕೊಟ್ಟು ಕಳಿಸಿರ್ತಾನೆ. ಇವೇ ನಾ ಹೇಳೋದು, ಮೆಡಿಸಿನ್ ಇಸ್ ನಥಿಂಗ್ ಬಟ್ ಎ ಪಾಯ್ಸನ್. ನೀ ಯಾವುದೇ ತಗೊಳ್ಳಿ, ನಾ ಹೇಳ್ದು ಡೋಲನ್ ಕೂಡ ಪಾಯ್ಸನೇ, ಅನವಶ್ಯಕವಾಗಿ ತಗೊಂಡಾಗ ಒಂದು ಪ್ರತಿಯೊಂದು ಮೆಡಿಸಿನ್ ಕೂಡ ಸೊ ಪಾಯ್ಸನ್ ಆಗಿರ್ತದೆ, ಅದು ಹೊಟ್ಟೆ ತುಂಬ ತಿಂತಾರೆ ಇದನ್ನ. ನೋಡಿ, ಈಗ ಈ ಕೊಲೆಸ್ಟ್ರಾಲ್ಗೆ ಅಂತ ಕೊಡೋದು ಕಾಮನ್ ಮಾತ್ರೆ, ನಾನು ಬೆಂಗಳೂರಲ್ಲಿ ನೋಡಿದ ಆಲ್ಮೋಸ್ಟ್ ಎಲ್ಲರೂ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತಿಂತಾ ಇರ್ತಾರೆ. ಸ್ವಲ್ಪ ಬಾರ್ಡ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ತಗೋಬೇಕಂತೆ ಅಂತೇಳಿ ರೆಗ್ಯುಲರ್ ಆಗಿ ತಗೊಂತಾ ಇರ್ತಾರೆ. ನೀವು 2 ವರ್ಷ ಕೊಲೆಸ್ಟ್ರಾಲ್ ಮಾತ್ರೆ ತಗೊಳ್ಳಿ, 3ನೇ ವರ್ಷ ನೆಕ್ಸ್ಟ್ ನಿಮಗೆ ಶುಗರ್ ಸ್ಟಾರ್ಟ್ ಆಗಿದೆ, ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಇಸ್ ಎ ಡಯಾಬಿಟೋಜೆನಿಕ್, ಏನು ಕೊಲೆಸ್ಟ್ರಾಲ್ ಕೊಡೋಂತ ಸ್ಟ್ಯಾಟಿನ್ ಟ್ಯಾಬ್ಲೆಟ್ಸ್ ಏನಿದಾವೆ, ಇಟ್ಸ್ ಎ ಡಯಾಬಿಟೋಜೆನಿಕ್. ಹಾಗಾಗಿ ನೆಕ್ಸ್ಟ್ ಇನ್ 2 ವರ್ಷಕ್ಕೆ ಅವನು ಶುಗರ್ ಸ್ಟಾರ್ಟ್ ಆಗುತ್ತೆ, ಶುಗರ್ ಸ್ಟಾರ್ಟ್ ಆಗುತ್ತೆ, ಶುಗರ್ ಮಾತ್ರ ಸ್ಟಾರ್ಟ್ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ನೆಕ್ಸ್ಟ್ BP ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಲೈಫ್ ಸ್ಟೈಲ್.